ನಾನು ಪ್ರದೀಪ. ಯಾವ? ನಾನು ಚಾಮರಾಜನಗರ. ಓ, ಏನೋ ಇರೋ ಕಡೆಗೂ ಮರ ಹೋಗ್ಬಿಡ್ತಲ್ಲೋ ಕತ್ತೆಗಳ ಮರ. ಚೆನ್ನಾಗಿದ್ದೀರ ಅಣ್ಣ? ಕೂಡ್ಲೂರ್ ಮರ ಹೋಗ್ಬಿಡ್ತಲ್ಲೋ ಅಣ್ಣ, ಹಾಕಿದ್ನಲ್ಲ ಫೋಟೋ. ಹೊಟ್ಟೆ ಉರಿಯತ್ ಹೋಗಲ್ಲೇ, ಏನೋ ಅದೊಂದು ಕಾಪಾಡಕ್ ಆಗ್ಲಿಲ್ವಲ್ಲೋ ನಿಮ್ಗೆ. ಏನಾಯ್ತು ಹೇಳೋ? ಚೆನ್ನಾಗಿದ್ದೀರ ಅಣ್ಣ? ಏನಾಯ್ತ ಮರಕ್ಕೆ? ಅದೇ ಅವತ್ತು ಫೋಟೋ ಹಾಕಿದೆ. ಗೊತ್ತಪ್ಪ ಯಾಕೆ ಮರ ಸತ್ತೋಯ್ತೇಳು? ನಾವು ನಿಮ್ಗೆ ಗೊತ್ತಲ್ಲ, ಊರಲ್ಲ ಅಲ್ಲಿಂದ 5-6 ಕಿಲೋಮೀಟರ್. ನಮ್ಗೇನಂದ್ರೆ ಇಲ್ಲಿಂದ ಹೋಗಿ ಹೊರಗಡೆ ಊರಲ್ಲಿ ನಾವ್ ಏನ್ ಮಾಡಕ್ಕಾಗತ್ತ? ಯಾಕೋ ಒಂಥರ ಇದೆಯಾ, ದುಃಖದಲ್ಲಿ ಇದೆಯಾ ಬಂದರು? ಏನಾಗ ಅಯ್ಯೋ ಬಂಗಾರು, ಏನು ಏನಾಗಿದೀವೋ? ನಿನ್ಗೇನಾಗಿದೆಪ್ಪ ನಿನ್ಗೆ? ನನ್ಗೇನಿಲ್ಲ. ಏನ್ ಬೇಕು? ಏನ್ ಬೇಕಪ್ಪ ನಿಂಗೆ ಹೇಳಪ್ಪ. ನನ್ಗೇನ್ ಬೇಡಣ, ಬೇರೆಯವ್ರ ತರ ನಾನೇನ್ ಕೇಳಲ್ಲ. ನಿಮ್ದೆಲ್ಲ ವಿಡಿಯೋ ಆಟ ಇಲ್ಲಿ ನೋಡ್ತಾ ಇರ್ತೀನಿ. ಫೋನ್ ಮಾಡಿರೋದು ಯಾರ ಜೊತೆ ಏನ್ ಮಾತಾಡ್ತೀರಾ ಅಂತ. ತಪ್ಪೇನ? ಏನಾದ್ರು ಅಹೋರಾತ್ರ ತಪ್ಪು ಮಾಡ್ತಾ ಇದ್ರೆ ಹೇಳಪ್ಪ, ಶಿಕ್ಷೆ ಕೊಟ್ಬಿಡು. ಏನು ನೋವು ಮಾಡಿದಾನ ಅಹೋರಾತ್ರ? ಇಲ್ಲ, ನೀವು ಇರೋದೇ ನಮ್ಗೊಂದು ಪುಣ್ಯ. ಯಾಕಪ್ಪ ಯಾರ ಪುಣ್ಯನೋ, ಈ ಭೂಮಿ ಇರೋದು ನಮ್ ಪುಣ್ಯ ಕಣೋ. ಅಣ್ಣ ಅದೆಲ್ಲ ಇರ್ಬೋದು, ಬಟ್ ನಿಮ್ಮಂತವ್ರು ಇರ್ಬೇಕಣ. ನಿಮ್ಮಂತವ್ರು ಇರೋದಕ್ಕೇನೋ ಒಂದಷ್ಟು ಒಳ್ಳೇದ್ ನಡೀತಾ ಇರೋದಂತ ಅನ್ಕತ್ತೆ. ಅಯ್ಯೋ ದೇವ, ಹಿಂಗೆಲ್ಲ ಯಾರು ಅಳಬಾರ್ದು ಅನ್ನೋದು ವೇದ ಹೇಳೋ ಮಾತು. ವೇದದ ಮಾತಿದು ಗಾದೆಯ ಹಾಗಿದೆ, ಅಳಲು ಬೇಡ, ಏನು ಮಾಡ್ಬೇಡ್ರು, ಅಳಬಾರ್ದು. ಅಳೋರ್ನ್ ಕಂಡ್ರೆ ದೇವ್ರಿಗೆ ಪ್ರಕೃತಿಗೆ ಇಷ್ಟ ಆಗಲ್ಲ. ನೀವು ಅಳಬಾರ್ದು ಅಂತಾನೆ ಇವನು ಕಠಿಣವಾಗಿ ಮಾತಾಡುದು, ರಫ್ ಆಗಿ ಮಾತಾಡುದು. ಅಂದ್ರೆ ಇನ್ ಪ್ರೀತಿಯಿಂದ ಮಾತಾಡಿದ್ರೆ ಈ ರೀತಿ ಎಮೋಷನಲ್ ಆಗ್ಬಿಡ್ತೀರಿ. ಇವನ್ನ ಹಚ್ಕೋಬಾರ್ದು, ದೇವ್ರನ್ನ ಹಚ್ಕೋಬೇಕು ನೀವು. ದೇವ್ರನ್ನ ಹಚ್ಕೊಳ್ಳೋದನ್ನ ಹೇಳ್ಕೊಡಕ್ಕೆ ಅಹೋರಾತ್ರ ಇನ್ನು ಅರ್ಧ ಭಾಗ ಬದುಕಿದ್ದಾನೆ. ಇನ್ನು ಒಂದ್ ಅರ್ಧ ಭಾಗ ಒಂದ್ ರೀತಿಗೆ ಬದುಕದ, ಇನ್ನು ನೆಕ್ಸ್ಟ್ ಎರಡನೇ ಅರ್ಧ ಭಾಗ ಎಲ್ಲರಿಗೂ ದೇವ್ರನ್ನ, ದೇವ್ರ ಫೀಲಿಂಗ್ ಹೆಂಗಿರುತ್ತೆ, ದೇವ್ರ ಅನುಭವ ಹೆಂಗಿರುತ್ತೆ, ದೇವ್ರನ್ನ ಮುಟ್ಟೋದು ಹೇಗೆ, ದೇವ್ರನ್ನ ಅನುಭವಿಸೋದು ಹೇಗೆ ಅಂತ ಏನೋ ಇವನ ಅನುಭವನ ನಿಮ್ಗೆ ಹಂಚ್ಕೊಳಕ್ಕೆ ಬದುಕಿದ್ದಾನೆ. ಆದ್ರೆ ಇವನ್ನೇ ಹಚ್ಕೊಂಡ್ರೆ ತಪ್ಪಾಗಿ ಬಿಡುತ್ತೆ. ನೀವು ನಾನು ಕೂಡ್ಲೂರಲ್ಲಿ ನೀವು ಬಂದಿದಾಗ ಒಂದೆರಡು ಪ್ರಶ್ನೆ ಕೇಳಿದ್ದೆ. ಹೌದೌದು ವೀರ, ನೀನು ಸಖತ್ತಾಗಿ ಕೇಳಿದ್ದೆ. ನಾನು ಕೇಳಿದ್ದೆ, ನೀನ್ ನೋಡಿದ್ರೆ ಗುಂಡ್ ಕಲ್ಲು ಇದ್ದಂಗೆ ಇದೆಯಾ? ನೀನ್ ಇವತ್ತು ಕರಗೋದ್ ನೋಡಿದ್ರೆ ಮಂಜುಗಡ್ಡೆ ಕರಗದಂಗೆ ಕರಗ್ತಾ ಇದೀಯ. ಹೆಂಗಿದ್ಯಾ, ಹೀರೋ ತರ ಇದೆಯಾ ನೀನು? ನಿನ್ನ ಜಟ್ಟಿ ಪೈಲ್ವಾನ್ ಇದ್ದಂಗೆ ಇದೆಯಾ ನೀನು? ನೀನ್ ಅಳೋದು ಅಂದ್ರೆ ಏನು ಅರ್ಥ? ನಾನು ನಿಮ್ಮನ್ನ ಕೇಳಿದೆ, ದೇವ್ರಿಗೆ ಯಾಕೆ ಈ ಸೃಷ್ಟಿ ಬೇಕಿತ್ತು? ಪ್ರಕೃತಿನ ಮಾಡ್ದ, ಯಾಕೆ ಮನುಷ್ಯರನ್ನ ಸೃಷ್ಟಿ ಮಾಡ್ದ ಅಂತ ಕೇಳ್ದೆ ನಾನು. ಅದಕ್ಕೂ ಹೇಳಿದ್ರಿ. ಪುನಃ ನಾನು ಕೇಳ್ದೆ, ಇವತ್ ಏನ್ ಇಲ್ಲಿ ನಡೀತದಲ್ಲ ಘಟನೆ, ಇದೆಲ್ಲ ಪೂರ್ವ ನಿಯಮಿತನ ಏನು ಅಂತ ಕೇಳ್ದೆ. ಅದಕ್ ನೀವ್ ಹೇಳಿದ್ರಿ, ಅಲ್ಲ ಕಣ ಒಂದ್ ಮ್ಯಾಚ್ ನ ಕ್ರಿಕೆಟ್ ಮ್ಯಾಚ್ ನ ನೋಡಿರೋದನ್ನ ಯಾರಾದ್ರೂ ರಿಪ್ಲೈ ಮಾಡ್ಕೊಂಡು ನೋಡ್ತಾರ ಅಂತ. ಕರೆಕ್ಟ್ ಅಲ್ಲ? ಹೌದು, ಬಟ್ ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯ 33 ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನಲ್ಲ ಅಣ್ಣ ಅವನಿಗೆ, ಅರ್ಜುನನಿಗೆ, ನೀನಿದ್ರು ನೀನ್ ಇಲ್ದೆ ಹೋದ್ರು ನಾನ್ ಇವರೆಲ್ಲ ಸಾಯ್ತಾರೆ, ನೀನ್ ನೆಪ ಮಾತ್ರ ಇವ್ರನ್ನ ನಾನು ಅವಾಗ್ಲೇ ಕೊಂದಾಗಿದೆ, ಭೀಷ್ಮ ದ್ರೋಣ ಅವ್ರನ್ನೆಲ್ಲ, ಅದ್ರಿಂದ ನೀನು ಯುದ್ಧಕ್ಕೆ ರೆಡಿ ಆಗು, ನೀನ್ ಅವ್ರನ್ನ ಅವ್ರ ಮೇಲೆ ಯುದ್ಧ ಮಾಡು ಅಂತ. ಅದ್ ಹೆಂಗಣ ಅಂತ, ಅದ್ ಹೆಂಗೆ ಅಂತ ನೀವ್ ಹೇಳ್ತೀರಾ? ಆತರ ಎಲ್ಲ ಏನು ಮುಂದೆ ಆಗೋ ಘಟನೆಗಳಿಗೆ ಯಾವ್ದೇ ಹಿಂದೆ ಏನು ಇರಲ್ಲ, ಅದಕ್ಕ ಅದೇ ನಡ್ಕೊಂಡು ಹೋಗುತ್ತೆ ಅಂತ. ಬಟ್ ಕೃಷ್ಣ ಹೆಂಗ್ ಹೇಳ್ತಾನೆ, ಅವಾಗ್ಲೇನೆ ಈ ತರ ಇದು ನಾನು ಇದನ್ನ ಅವಾಗ್ಲೇ ಆಗೋಗಿದೆ, ನಿಯಮ ಬಂದ್ಬಿಟ್ಟಿದೆ, ಅದ್ ನಡ್ದೇ ತಿರುತ್ತೆ, ಅದ್ರಲ್ಲಿ ನೀನು ನೆಪ ಮಾತ್ರ ಅಂತ ಹೇಗ್ ಹೇಳ್ತಾನೆ ಅಂತ. ಹೌದು, ಮತ್ತೆ ಇವರೆಲ್ಲ ವೀರ ಯೋಧರು ಮೊದ್ಲೇ ನನ್ನಿಂದ ಕೊಲ್ಲಲ್ಪಟ್ಟಿದ್ದಾರೆ ಅಂತ ಹೇಳ್ತಾನೆ ಕೃಷ್ಣ. ಏನಂದ್ರೆ ಅರ್ಥ ಅಂದ್ರೆ, ತಪ್ಪು ಮಾಡಿದವರೆಲ್ಲ ಕೊಲ್ಲುವುದು ನಿಯಮ, ಜಗತ್ ನಿಯಮ ಅಂತ.
ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಮಮೈ ವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಅಧರ್ಮ ಅನ್ನುವುದು ಕೊಲ್ಲಲ್ಪಡುತ್ತದೆ, ಈ ಭೂಮಿ ಮೇಲೆ ನಿಲ್ಲಲ್ಪಡುವುದಿಲ್ಲ, ಈ ಅಧರ್ಮದವರು ಕೊಲ್ಲುವುದು ಜಗತ್ತಿನ ನಿಯಮ ಅಂತ ಹೇಳೋ ಇಂಡೈರೆಕ್ಟ್ ಸ್ಪೀಚ್ ಅದು. ಅಂದ್ರೆ ನೀನ್ ಕೊಲ್ಲದೆ ಇದ್ರೆ ಇನ್ನೊಬ್ಬ ಕೊಲ್ತಾನೆ, ಇವರೆಲ್ಲ ಅಧರ್ಮಿಗಳು, ನನ್ನಿಂದ ಕೊಲ್ಲಲ್ಪಡುವುದು, ನಾನು ಅಂದ್ರೆ ಪ್ರಕೃತಿ, ಕೃಷ್ಣ ಅಲ್ಲ ಅದು ಪ್ರಕೃತಿ, ನನ್ನಿಂದ ಕೊಲ್ಲಲ್ಪಟ್ಬಿಟ್ಟಿದ್ದಾರೆ ಅಂದ್ರೆ ಪ್ರಕೃತಿಯಿಂದ ಇವರೆಲ್ಲ ಕೊಲ್ಲಬೇಕಾಗಿರುವುದು ನಿಯಮ ಆಗಿದೆ ಅರ್ಜುನ, ನೀನ್ ಅಲ್ದಿದ್ರೆ ಇನ್ನೊಬ್ಬ ಕೊಲ್ತಾನೆ, ನೀನ್ ಕೊಲ್ಲು, ನೀನ್ ನಿಮಿತ್ತ ಮಾತ್ರ ಅಷ್ಟೇ, ನೀನೊಂದು ವೆಪನ್ ಅಷ್ಟೇ, ನೀನ್ ನನ್ ಕೊಲ್ಲಲ್ಲ ಅಂದ್ರೆ ಇನ್ನೊಂದು ವೆಪನ್ ತಗೋತೀನಿ, ಯಾಕಂದ್ರೆ ಅಧರ್ಮ ಇಲ್ಲದೆ ಇರೋದು ಈ ಜಗತ್ತಿನ ನಿಯಮ ಅಂತಾನೆ ವಿನಃ ಆಲ್ರೆಡಿ ಆಗಿರೋದನ್ನ ರಿಪೀಟ್ ಹಾಕೊಳಕ ಏನಾದ್ರೆ ತಲೆ ಕೆಟ್ಟಿದ್ದೀನಿ ದೇವ್ರಿಗೆ ಬೋರ್ ಆಗಲ್ವೇನು ಏನೋ, ನೀನು ಅರ್ಥ ಮಾಡ್ಕೊಳ್ಳೋದು. ಬಟ್ ಒಂದು ಖುಷಿ ಆಗ್ತದೆ, ನೀನ್ ಯಾವ್ದೋ ಚಾಮರಾಜನಗರದ ಹಳ್ಳಿಲಿ ಇದ್ಕೊಂಡು ಗೀತೆಯನ್ನ ಶ್ಲೋಕ ಸಂಖ್ಯೆ ಸಮೇತ ಓದ್ತಾ ಇದೆಯಲ್ಲ, ಖುಷಿ ಆಗುತ್ತ. ಅದಕ್ಕೆಲ್ಲ ನೀವೇ ಕಾರಣ, ನನ್ ಜೀವನದಲ್ಲಿ ನನ್ ಪುಸ್ತಕನೇ ಓದ್ದವನಲ್ಲ, ಆತರ ಎಲ್ಲ ಚೆನ್ನಾಗಿ ಆತರ ಎಲ್ಲ ಪುಸ್ತಕ ಓದಿದ್ರೆ ಅಂದ್ರೆ ವಿದ್ಯಾವಂತ ಆಗಿದ್ದೀನಿ, ಲೋಕ ಜ್ಞಾನ ಇದೆ, ಇದು ಒಳ್ಳೇದು ಇದು ಕೆಟ್ಟದ್ದು ಈ ತರ ನಡ್ಕೋಬೇಕು ಈ ಜನಗಳ ಜೊತೆ ಅಂತ. ಬಟ್ ಒಳ್ಳೆ ಹುದ್ದೆಲಿ ಮನೆಯವ್ರು ಅನ್ಕೊಂಡಂಗ ಒಂದ್ ಒಳ್ಳೆ ಹುದ್ದೆಲಿ ಇರ್ಬೋದಿತ್ತು, ಬಟ್ ಅವತ್ ಯಾವತ್ತು ನಾನು ಓದ್ಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ನಿಮ್ ಪುಸ್ತಕನ ನಾನು ಓದಿದೀನಿ, ನೀವು ಕೇಳಿದ್ರೆ ಏನಕ್ಕೆ ಅಷ್ಟೊಂದ್ ಪುಸ್ತಕ ತರ್ಸ್ಕೊಂಡಿದ್ಯಾ, ನೀನ್ ಯಾಕೆ ತರ್ಸ್ಕೊಂಡೆ ನಾಲ್ಕೈದು ಪುಸ್ತಕ ಒಂದೇ ಪುಸ್ತಕನ ನಂದಂತ ಎಲ್ಲ ರೇಗಿದ್ರಿ. ನಾನು ನನ್ಗೆ ತುಂಬಾ ಆತ್ಮೀಯರಾಗಿ ಇರೋರು, ಎಷ್ಟೋ ಜನಕ್ಕೆ ಈ ಪುಸ್ತಕ ತಲುಪಿರಲ್ಲ ಅಣ್ಣ, ಅವ್ರು ಓದ್ತಾ ಇರ್ತಾರೆ, ಅವ್ರು ಓದುತ್ತ ಅವ್ರಿಗೆ ಓದೋದ್ರಲ್ಲೂ ಆಸಕ್ತಿ ಇರ್ತದೆ, ಬಟ್ ನಿಮ್ ಪುಸ್ತಕನೇ ಇಂಥ ವಿಚಾರ ಇರೋ ಪುಸ್ತಕ ಅವ್ರ ಕೈಗೆ ಸಿಕ್ಕಿರಲ್ಲ. ಬಟ್ ನಾನು ಹೇಳ್ಬೋದು ಆ ಪುಸ್ತಕನ ನೀವು ತಗೊಂಡು ಓದಿ ಅಂತ, ಬಟ್ ಅವ್ರಿಗೆ ಅವರ ಇದರಲ್ಲಿ ತಗೊಂಡಿಲ್ಲದೆ ಇರ್ಬೋದು. ನಾನು ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ನಿಮ್ದು ಮೂರ್ಖನ ಮಾತು ತಿರುಳು ಏಳು ಎಲ್ಲ ತಗೊಂಡಿದ್ದೀನಿ, ಮೂರ್ಖನ ಮಾತು ಮತ್ತೆ ತಿರುಳು ಏಳುಲ್ಲಿ ಅಲ್ಲೊಂದು ಒಂದೊಂದು ಸಬ್ಜೆಕ್ಟ್ ಯಾವ್ದೋ ಒಂದು ಪ್ಯಾರ ತುಂಬಾ ಮಂತ್ ತುಂಬಾ ಒಂದ್ ಪದಗಳು ಸ್ಪಷ್ಟತೆ ಸಿಗುತ್ತೆ ಅಂದಾಗ ಅದನ್ನ ನಾನು ಫೋಟೋ ತಗೊಂಡು ನಾನು ಸ್ಟೇಟಸ್ ಹಾಕೊಂಡು ಅದ್ರಲ್ಲಿ ಕೆಳಗಡೆ ನಿಮ್ ಬುಕ್ ನೇಮ್ ಅಹೋರಾತ್ರ ಅಂತ ಹಾಕೊಂತೀನಿ. ಎಷ್ಟೊಂದ್ ಜನ ಫೋನ್ ಮಾಡವ್ರೆ ಅಂದ್ರೆ ಅಣ್ಣ, ಆ ಸ್ಟೇಟಸ್ಗೆ ಹತ್ತುವರೆಗೆ ಫೋನ್ ಮಾಡವ್ರ ಒಬ್ರು ನಮ್ಮ ಪೊಲೀಸ್ ಆಫೀಸಿಂದ, ನಾನು ಯಾವ್ದೋ ಹೇಳಿದ್ದೆ ನಿಮ್ಗೆ ಅಂಗಡಿಲಿ ಕಳ್ತಾನ ಆಗೋಗಿತ್ತು ಗಾಡಿ ಸಿಕ್ಕಿಲ್ಲ ಅಂತ ನಿಮ್ಗೆ ಹೇಳಿದೆ, ನಾನು ಎಲ್ಲೋ ಖುಷಿ ಆಯ್ತು ಹತ್ತುವರೆ ಫೋನ್ ಬಂತು ಸ್ಟೇಷನ್ ಇಂದ, ಏನೋ ನಮ್ ಕೇಸ್ ಬಗ್ಗೆ ಮಾಹಿತಿ ಸಿಕ್ಕಿರ್ಬೇಕೇನು ಅಂತ. ಆಮೇಲೆ ರಿಸೀವ್ ಮಾಡಿದೆ, ಸರ್ ಹೇಳಿ ಸರ್ ಏನು ಅಂತ. ಅದಕ್ಕೆ ಅವರು ನನ್ಗೆ ನಮ್ಮ ಹೆಂಡತಿ ಅವರೆಲ್ಲ ಈ ಪುಸ್ತಕ ಓದ್ಬೇಕಂತ ಇದಾರೆ, ದಯವಿಟ್ಟು ತಂದ್ಕೊಡಿ ಅದನ್ನ ನನ್ಗೆ ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ಎಷ್ಟೊಂದ್ ಜನಕ್ ನಾನು ಆ ಪುಸ್ತಕನ ಓದಿ ಓದಿ ನಾನು ಓದಿ ಎಷ್ಟೋ ಜನ ಕೊಟ್ಟಿದ್ದೀನಿ, ಬಟ್ ಅಷ್ಟು ಮಾಹಿತಿ ಇದೆ. ನನ್ನ ಒಂದು ಉದ್ದೇಶ ಅಣ್ಣ ಇಷ್ಟೇ, ನೀವು ಆದಷ್ಟು ಇನ್ನು ಹೆಚ್ಚು ಹೆಚ್ಚು ಪುಸ್ತಕನ ಬರೀರಿ ಅಂತ. ನೀವು ನನ್ಗೆ ಫೋನ್ ಅಲ್ಲಿ ಹೇಳ್ತಿರಲ್ಲ, ಅದು ಆ ಟೈಮಲ್ಲಿ ಕೇಳ್ತೀನಿ ಬಿಟ್ಬಿಡ್ತೀನಿ, ಬಟ್ ನೀವು ಪುಸ್ತಕದಲ್ಲಿ ಬರ್ದಿದಿರಲ್ಲ ಅದನ್ನ ಮರೆಯಕ್ಕೆ ಆಗಲ್ಲ. ಅಂದ್ರೆ ಅಷ್ಟು ವಿಚಾರ ಐತೆ ನಿಮ್ ಪುಸ್ತಕದಲ್ಲಿ, ನಾನು ಬೇರೆಯವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ. ಅದೇ ಮತ್ತೆ ಕೃಷ್ಣ ಹೇಳದ್ ನೋಡು, ನಾ ಬರ್ದಿದೀನಿ ಅನ್ನೋದು ಅಹಂಕಾರ, ಜಸ್ಟ್ ನಿಮಿತ್ತ ಮಾತ್ರವಾಗಿ ನನ್ನನ್ನು ಬಳಸ್ಕೊಂಡು ಇರ್ತಾನೆ ಪ್ರಕೃತಿ, ಆ ಪ್ರಕೃತಿ ಬಳಸ್ಕೊಂಡು ಬರ್ಸಿದೆ. ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ಅಂದ್ರೆ ನಿಮಿತ್ತ ಮಾತ್ರ ಅಷ್ಟೇನಾ ಈ ಅಹೋರಾತ್ರ, ನಿಮಿತ್ತ ಮಾತ್ರ ಈ ಅಹೋರಾತ್ರ. ಕತ್ತೆ ಎಷ್ಟು ಚೆನ್ನಾಗಿದೆ ಇವತ್ತು, ತುಂಬಾ ಖುಷಿ ಆಯ್ತು ಬೆಳಗ್ಗೆ ಬೆಳಗ್ಗೆ ನಿನ್ನಿಂದ ಆರಂಭ ಈ ರೀತಿ ಚೆನ್ನಾಗಾಯ್ತು. ಮಮೈ ವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್, ನೀನ್ ಬರೀದಿದ್ರೆ ನಿಮ್ಮ ಅಪ್ಪನ ಕೈಲಿ ಬರೆಸ್ತೀನ ಕತ್ತೆ ಅಂತಾರೆ ದೇವ್ರು. ನೀನ್ ಇವನ್ಯಾವನ ಬರೆಯೋದಕ್ಕೆ ಬರೆಯೋದು, ಇವನು ಬರವಣಿಗೆ ಗಾರನೇ ಅಲ್ಲ, ಇವನು ಜೀವನ ವೃತ್ತಿ ಇದಲ್ಲ, ಇವನು ಜೀವನ ವೃತ್ತಿ ಯಾವುದು ಅಂತ ಇವನಿಗೆ ಗೊತ್ತೇ ಆಗ್ತಾ ಇಲ್ಲ. ಏನೋ ಪ್ರಕೃತಿ ಜೊತೆ ತಿರುಗಾಡ್ಕೊಂಡು ಮರ ಗಿಡಕ್ಕೆ ನೀರ್ ಹಾಕೊಂಡು ಮೊಳೆ ಗಿಳೆ ಕಿತ್ಕೊಂಡು ಪ್ರಾಣಿ ಪಕ್ಷಿಗಳ ಬಗ್ಗೆ ಸಂವೇದನೆ ಮಾಡ್ಕೊಂಡು ಏನ್ ಮಾಡ್ತಾನೆ, ಯಾವ ಕ್ಷಣಕ್ಕೆ ಆ ಬುಕ್ ಬರ್ದಿದ್ದಾಯ್ತು, ಆ ಬುಕ್ ಬರೆದ್ ಮರ್ತಾಯ್ತು, ಇವಾಗ ಆಡಿಯೋಗಳ ಮುಖಾಂತರ ಮಾತಾಡ್ತಾ ಇದ್ದಾನೆ, ಇನ್ ಸ್ವಲ್ಪ ದಿವಸಕ್ಕೆ ಇದು ನಿಂತೋಗುತ್ತೆ, ಇನ್ನೊಂದು ಆರಂಭ ಆಗತ್ತೆ, ಜೂಜು ವಿರುದ್ಧ ಹೋರಾಟ ಅದು ನಿಂತೋಗ್ಬಿಡುತ್ತೆ, ಅದು ಮುಕ್ತಾಯ ಆಗತ್ತೆ, ಇನ್ನೊಂದು ಮಾಡ್ತಾನೆ, ಯಾರಿಗ್ ಗೊತ್ತು ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು. ಬರೆಯೋದು ಅಂದ್ರೆ ಬರಿಬೇಕು ಅಂತ ಬರೆದ್ರೆ ನೀವ್ ಯಾರು ಓದ್ತಿರ್ಲಿಲ್ಲ ಕತ್ತೆ, ಅದು ಬರ್ಸ್ಕೊಂಡಿದ್ದವನು, ಅದೇ ನಿಮಿತ್ತ ಮಾತ್ರ. ಅಂದ್ರೆ ಅರ್ಜುನ ನಾನು ಕೊಲ್ಲಬೇಕು ಅಂತ ಓದಿದ್ರೆ ಹೋಗಿದ್ರೆ ಇದನ್ನೇ ಹೇಳ್ತೀನಿ,
ಅರ್ಜುನನಿಗೆ ಅಹಂಕಾರ ಇತ್ತು. ಮೊದ್ಲೊಂದ್ಸಲ ಹೇಳಿದ್ದ ಇವನು ಅರ್ಜುನನಿಗೆ, ಕೃಷ್ಣ ನಾನು ಆಯುಧ ಮುಟ್ಟೋದಿಲ್ಲ, ನಾನು ಅರ್ಜುನನ ಸಾರಥಿ ಆಗ್ತೀನಿ ಅಂತ ಹೇಳ್ತಾನೆ. ಸಾರಥಿ ಅಂದ್ರೆ ಈ ಮನೆ ಮನೆ ಮುಂದೆ ಪೋರ್ಟಿಕೋ ಎಲ್ಲ ಇತ್ತು ಅರ್ಜುನನಿಗೆ. ಕೃಷ್ಣ ರಥ ತಗೊಂಡೋಗ್ಬಿಟ್ಟು, ನಾಲ್ಕು ಅಶ್ವಗಳ ರಥ ಅದು ತಗೊಂಡೋಗ್ಬಿಟ್ಟು, ಹನುಮ ಕೂತಿರೋ ರಥ ಗಜದ ಮೇಲೆ, ಆ ಪೋರ್ಟಿಕೋದಲ್ಲಿ ಹೋಗಿ ನಿಲ್ಲಿಸ್ತಾನೆ. ಯೂಶಲಿ ಎಲ್ಲ ಡ್ರೈವರು ಮಾಲೀಕನ ಮನೆ ಮುಂದೆ ಹೋಗಿ ನಿಲ್ಲಿಸ್ಕೋತಾರಲ್ಲ, ಬಂದ ಹತ್ಲಿ ಅಂತ. ಫ್ರೆಂಡ್ಸ್ ಅವರಿಬ್ರು. ಅರ್ಜುನನಿಗೆ ಅಹಂಕಾರ ಅಂದ್ರೆ ಸೀದ ನಡ್ಕೊಂಡ್ ಬರ್ತಾನೆ, ಏನ್ ಕೃಷ್ಣ ಚೆನ್ನಾಗಿದ್ಯಾ, ಟಿಫನ್ ಆಯ್ತಾ, ಏನು ಹೆಂಗಿತ್ತು ಅಂತೇಳ ಏನ್ ಆ ದರ್ಬಾರ್ ಇರುತ್ತೆ ಅವನಲ್ಲಿ. ಬಂದು ರಥ ಹತ್ತಿ ಕೂತ್ಕೋತಾನೆ. ಕೂತ್ಕೊಂಡ ತಕ್ಷಣ ಕೃಷ್ಣನ್ ಭುಜದ ಮೇಲೆ ಕೈ ಇಟ್ಬಿಟ್ಟು, ಏನ್ ಕೃಷ್ಣ ಇವತ್ತು ನಾವು ಗೆಲ್ಲೋದ್ ಸಿದ್ಧ ಅಲ್ವಾ, ನಾನು ಇವತ್ತು ಸಖತ್ ಒಂದು ಅರ್ಧ ಒಂದು 11 ಅಕ್ಷೋಹಿಣಿ ಸೈನ್ಯ ಇದೆ, ನಾನು ಇವತ್ತೊಂದು ಅದ್ರಲ್ಲಿ ಅರ್ಧ 5.5 ಅಕ್ಷೋಹಿಣಿ ಸೈನ್ಯ ಮುಗಿಸ್ಬಿಡ್ತೀನಿ ಅಂತಾನೆ ಅಹಂಕಾರದಿಂದ. ಕೃಷ್ಣ ಟಕ್ ಅಂತ ಇಳಿದು ಬಿಡ್ತಾನೆ ಗಾಡಿಯಿಂದ. ಗಾಡಿ ಹಂಗೆ ಗಡ ಗಡ ನಡುಗತ್ತೆ. ಇಳಿದು ಬಿಟ್ಟೆ, ಹೋಗಲ್ಲೇ ನೀನೇ ಆಡ್ಕೊ ಹೋಗೋ ಯುದ್ಧ, ನಾಚಿಕೆ ಆಗತ್ತೆ ನಿನ್ನ ರಥದಲ್ಲಿ ಕೂತ್ಕೊಳಕ್ಕೆ. ಯಾವಾಗ ನೀನ್ ಗೆಲ್ತೀನಿ ಅಂತ ಯುದ್ಧಕ್ಕೆ ಹೋಗ್ತೀವೋ ಅವಾಗ್ಲೇ ನೀನ್ ನನ್ನ ಜೀವನದಲ್ಲಿ ಇಲ್ಲ, ಹೋಗ, ನೀನ್ ಯುದ್ಧಕ್ಕೂ ಬರಲ್ಲ, ನನ್ನಷ್ಟಕ್ಕೆ ನನ್ನ ಬಿಟ್ಬಿಡು ಅಂತ ಹೊರಟೋಗ್ತಾನೆ. ಫ್ರೆಂಡ್ಸ್ ಅವ್ರಿಬ್ಬರು, ಅಯ್ಯೋ ಅಷ್ಟು ಚಿಕ್ಕ ಚಿಕ್ಕ ವಿಚಾರಕ್ಕೆ ಯಾಕೆ ಕೋಪ ಕೃಷ್ಣ? ಅಯ್ಯೋ ತಪ್ಪಾಯ್ತು ಹಂಗೆಲ್ಲ ಅಹಂಕಾರ ಒಳ್ಳೇದಲ್ವೋ. ತಥೋ ಯುದ್ಧಾಯ ಯುಜಸ್ವ ನೈವಂ ಪಾಪಮ ವಾಪ್ಸತಿ ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯಾ ಜಯವು ಅಂತ ಹೇಳ್ತಾನೆ. ಅಂದ್ರೆ ನೀನು ಸೋತರು ಪರವಾಗಿಲ್ಲ, ಗೆದ್ರು ಪರವಾಗಿಲ್ಲ ಅನ್ನೋದಾದ್ರೆ ನನ್ನ ರಥದಲ್ಲಿ ಕೂತ್ಕೋ ಅಂತಾನೆ. ಜಿತ್ವಾ ವಾ ಬೋಕ್ಷಸೆ ಮಹಿಂ, ಮಹಿಂ ಅಂದ್ರೆ ಧರತಿ ಭೂಮಿ. ಹತೋ ವಾ ಪ್ರಾಪ್ಸಿಸಿ ಸ್ವರ್ಗಂ, ಸತ್ರೆ ಸ್ವರ್ಗ ಸೇರ್ತೀನಿ, ಗೆದ್ರೆ ಭೂಮಿಯ ದೊರೆ ಆಗ್ತೀನಿ ಅನ್ನೋ ಭಾವನೆ ಇದ್ರೆ ಮಾತ್ರ ನನ್ನ ರಥದಲ್ಲಿ ಕೂತ್ಕೋ ಅಂತ ಹೇಳ್ತಾನೆ. ಹೆಂಗಿದೆ ನೋಡಿ ಆ ಮಾತುಗಳು, ಹಂಗಿರ್ಬೇಕು. ಯಾವ್ದು ಗೆಲ್ತೀನಿ ಅನ್ನೋದಾದ್ರೆ ಹೋರಾಟ ಮಾಡೋದು, ಸೋಲ್ತೀನಿ ಅಂದ್ರೆ ಬಿಡೋದು. ಅದಕ್ಕೆ ಅಲ್ವ ನಾವು ಒಬ್ಬಂಟಿ ಹೋರಾಟ ಆದ್ರೂ ಆ ಕೃಷ್ಣನ ಗೀತೆಯ ಪ್ರಕೃತಿಯ ಮಾತೆ ಕಾರಣ ಅನ್ನೋದಕ್ಕೆ. ಒಬ್ಬಂಟಿ ಆದ್ರೂ ಜೂಜಿಗೆ ನಿಂತ್ಕೊಳ್ಳಿಲ್ವೇನ? ಸೋಲ್ತೀನಿ ಅನ್ನೋ ಭಯ ಇದ್ದಿದ್ರೆ, ಗೆಲ್ತೀನಿ ಅನ್ನೋ ಆಸೆ ಇದ್ದಿದ್ರೆ ನಿಂತ್ಕೋತಾರನೆ ಯಾರಾದ್ರೂ? ಎಷ್ಟು ಅನ್ಲಿಮಿಟೆಡ್ ಕಾಲ್ಸ್ ಬಂದ್ರು ಆ ತಡ್ಕೊಳ್ಳೋ ಶಕ್ತಿ ಬಂದಿದ್ದು ಅಹೋರಾತ್ರನಿಂದ ಅಲ್ಲ, ಅಹೋರಾತ್ರದ ಮನದಲ್ಲಿ ತಳಪಾಯ ಹಾಕಿ ಕೂತಿರೋ ಭಗವದ್ಗೀತೆಯ ದೆಸೆಯಿಂದ ಕಣೋ. ಇರ್ಲಿ ಬಿಡು, ನೀನೇನೋ ನೀನ್ ಅಹೋರಾತ್ರನ ಫ್ರೆಂಡ್ ಅಳ್ತಾರಣ್ಣ ಯಾರಾದ್ರು, ನೀನ್ ಅಹೋರಾತ್ರನ ಸ್ನೇಹಿತ ಕಣ, ಅಳಬಾರ್ದು ನೀನು, ಧೈರ್ಯವಾಗಿರ್ಬೇಕು. ನೀವೆಲ್ಲ ಅಹೋರಾತ್ರನಿಗೆ ಅನ್ನ ಕೊಟ್ಟ ದೇವರುಗಳು ಕುಡ್ಲೂರಲ್ಲಿ, ಒಂದು ನಿಮಿಷಕ್ಕೆ ಬಂದು ಶಾಮಿಯಾನ ಹಾಕಿದ್ರಿ, ಒಂದು ನಿಮಿಷಕ್ಕೆ ಬಂದು ಕರೆಂಟ್ ಹಾಕಿದ್ರಿ, ಹೆಂಗೆ ಅಲ್ಲಿ ಆ ಮರದ ಕೆಳಗಡೆ ಹಾವು ಚೇಳುಗಳು ಓಡಾಡೋ ಜಾಗ ಅದು, ರಾತ್ರಿ ಎಲ್ಲ ಇರೋಕಾಗ್ತಿತ್ತೇನೋ ನೀವಿಲ್ದೆ ಇದ್ರೆ. ಯಾವ್ದೋ ಋಣಾಣ, ಒಂದು ಪೈಸ ತಗೊಳ್ಳಿಲ್ಲ, ಜೋಬಲ್ ಬಲವಂತವಾಗಿ ಜೋಬಲ್ ತುರ್ಕೋಕೋದ್ರು ನೀವು ಮುಟ್ಲಿಲ್ವಲ್ಲೋ, ಯಾರೋ ಕಲ್ಸಿದ್ರ ಸಂಸ್ಕಾರ ನಿಮ್ಗೆ? ಎರಡು ನಿಮಿಷದಲ್ಲಿ ಪೂರಾ ಮಂದಿರದ ವಾತಾವರಣ ಮಾಡ್ಬಿಟ್ರಲ್ಲೋ ಆ ಕಾಡನ್ನ. ತುಂಬಾ ನಾನು ಫೋನ್ ಮಾಡ್ಬೇಕಾದ್ರೆ ಸುಮ್ಮನೆ ಏನಿಲ್ಲ, ಸುಮ್ಮನೆ ಒಂದು ಗೆಸ್ಟ್ ಮೇಲೆ ಮಾಡಿದೆ. ಬೇರೆಯವರೆಲ್ಲ ಅಂತಾರಲ್ಲ ಅಣ್ಣ, ನಾನು ಅವಾಗ ಟ್ರೈ ಮಾಡಿದೆ ರಿಸೀವ್ ಮಾಡ್ಲಿಲ್ಲ, ಇವಾಗ ಟ್ರೈ ಮಾಡಿದೆ ಬಿಸಿ ಬಂತು. ಯಾವಾಗ್ಲೂ ಫೋನ್ ರಿಸೀವ್ ಮಾಡಿದ್ರಿ, ನಾನು ಆಮೇಲೆ ಮಾತಾಡ್ತೀನಿ ಅಂದ್ರಿ ಅಂತ ನಾನು ಏನು ಅನ್ಕೊಳ್ಳಿಲ್ಲ. ಜಸ್ಟ್ ಸೆಕೆಂಡ್ ಎತ್ಕೊಂಡೆ, ನೋಡೋಣ ನಮ್ಗೆ ಆ ಒಂದ್ ಇದ್ರೆ ಸಿಗ್ಲಿ, ಇಲ್ಲ ಅಂದ್ರೆ ಇಲ್ಲ ಅಂತ ಮಾಡಿದೆ. ಸಿಗೋದಕ್ಕೆ ಸಿಕ್ಕಿದ್ರೆ ಇಲ್ಲ ಅಂದ್ರೆ ಹೋಯ್ತು, ಹಂಗಿರ್ಬೇಕು ಜೀವನ. ಚೆನ್ನಾಗಾಗಿ ನೀವು ನೀನು ಬರೆಯುವಂತಾಗೋ, ನಿನ್ನಲ್ಲಿ ಆ ಶಕ್ತಿ ಇದೆಯೋ, ನಿಜ ಹೇಳ್ತಾ ಇದೀನಿ, ನೀನು ಬರೆಯುವಂತಾಗೋ. ನಾವ್ ಏನಂದ್ರೆ ಇನ್ನೊಂದಷ್ಟು ನಿಮ್ಮಲ್ಲಿ ಇನ್ನೂ ಅಷ್ಟು ವಿಚಾರಗಳಿದೆ, ಅದೆಲ್ಲ ಈ ಪೀಳಿಗೆ ಸಿಗ್ಲಿ, ಮುಂದಿನ ಅನುಕೂಲ ಆಗ್ಲಿ ಅಂತ ಅಷ್ಟೆ. ಹೆಚ್ಚು ಇನ್ನೂ ಒಂದಷ್ಟು ಪುಸ್ತಕಗಳು ನಿಮ್ ಆಗ್ತಾ ಇರೋದು ಏನ್ ಗೊತ್ತಾ, ನೀನ್ ಗೀತೆ ಓದ್ತಾ ಇದೆಯಲ್ಲೋ. ಜ್ಞಾನೇಶ್ವರಿ ಯಾಕ ಫೋನ್ ಮಾಡಿತ್ತು ಅವಾಗ ಹಿಂಗೆ ಮಾತಾಡ್ಬೇಕಾದ್ರೆ ಹೇಳಿದ್ರು, ನಿಮ್ಗೇನಾದ್ರು ಅಷ್ಟು ಇದ್ರೆ ನೀನು ಸಾವರ್ಕರ್ ಪುಸ್ತಕ ಓದು ಅಂತ. ನಾನು ಅದಕ್ಕಿಂತ ಮುಂಚೆ ಸಾವರ್ಕರ್ ಹೆಸರು ಕೇಳಿದ್ದೆ,
ಯಾವ್ದಾರ ಈ ತರ ಅಲ್ಲಿ ಇಲ್ಲಿ ಮಾಧ್ಯಮದಲ್ಲಿ ಅವ್ರು ಇವ್ರು ಇವನ್ ಸರಿ ಇಲ್ಲ ಹಂಗೆ ಹಿಂಗೆ ಅಂದ್ರೆ ಯಾರಪ್ಪ ಇವನ್ ಇವನ್ ಹೆಸರು ಯಾಕೆ ಇಷ್ಟೊಂದು ಗಲಾಟಿ ಮಾಡ್ತಾರೆ, ಯಾವ್ದೋ ಒಂದ್ ಇಟ್ಟ ಮಾಡೋದ್ ಬೇಡ ಅಂತ ಅವ್ರು ಹೇಳಿದ್ರು. ನೀನ್ ಓದ್ ನೋಡು ಆಮೇಲೆ ನನಗ್ ಫೋನ್ ಮಾಡು ಅಂತ ಜ್ಞಾನೇಶ್ವರಿ ಅಕ್ಕ. ಅದೇ ಫಸ್ಟ್ ನಾನು ಆನ್ಲೈನ್ ಅಲ್ಲಿ ಈ ಬುಕ್ ಅಲ್ಲೇ ಸಾವರ್ಕರ್ದು ಎರಡು ದಿವಸದಲ್ಲಿ ಹೆಚ್ಚು ಕಡಿಮೆ 400-350 ಪೇಜ್ 400 ಪೇಜ್ ಇದೆ ಅಣ್ಣ ಅದು. ಎರಡು ದಿನಕ್ಕೆ ಆತ್ಮಾಹುತಿ 12 ಗಂಟೆ 1 ಗಂಟೆ ತನಕ ಕೂತು ಓದೇ ಬಿಟ್ಟೆ. ಅದು ಓದದ್ ಮೇಲೆ ಗೊತ್ತಾಯ್ತು ಸಾವರ್ಕರ್ ಬಗ್ಗೆ. ಇವಾಗ ಸಾವರ್ಕರ್ ಬುಕ್ ಓದಿದ್ಯಲ್ಲ, ಯಾರ ಸಾವರ್ಕರ್ ಶತ್ರು ಅನ್ನೋ ಫೀಲಿಂಗ್ ಇಲ್ವೋ? ಅದೊಂದ್ ಸಂಸ್ಕಾರಿ ಹೃದಯ. ಅದು ಆತನಿಗೆ ಜಾತಿ ಮತಗಳನ್ನ ಕಟ್ಟಿ ಬೇರೆ ಜಾತಿ ಹೆಣ್ಣನ್ನ ಅತ್ಯಾಚಾರ ಮಾಡು ಅಂತ ಹೇಳುವಂತಹ ವ್ಯಕ್ತಿ ಯಾರಾದ್ರೂ ನಾಯಕ ಆಗ್ಲಿಕ್ಕೆ ಸಾಧ್ಯನೇನು? ಸಾವರ್ಕರ್ ಅನ್ ಹೇಳಿದಾರೆ, ಅದನ್ನ ನಂಬ್ತೀಯನು ನೀನು? ಹೌದು. ಆ ಚೇತನ ಹೇಳಿದನೋ ಇಲ್ವೋ? ಫೇಸ್ಬುಕ್ ಅಲ್ಲಿ ಹರಿದಾಡ್ತಾ ಇದೆ ಯಾರೋ ಚೇತನ. ಆ ಧೈರ್ಯ ಆದ್ರೆ ಹೆಂಗ್ ಬರುತ್ತೋ? ಅಧ್ಯಯನ ಮಾಡಿದೆ ಒಬ್ಬರ ಬಗ್ಗೆ ಹಂಗ್ ಮಾತಾಡೋದು ತಪ್ಪು, ತಪ್ಪಲ್ವಿನ? ತುಂಬಾ ತಪ್ಪು. ಈ ರೀತಿ ಮಾತಾಡ್ತಾರೆ ಚಿಕ್ಕ ಮಕ್ಕಳು ಯುವಕರು ನಂಬಿಡ್ತಾರೆ. ಹಾಗೆ ಎಲ್ಲಾರ ಬಗ್ಗೆ ಮಾತಾಡ್ಬೋದಲ್ಲಪ್ಪ. ಹೌದು, ಮಾತಾಡಬಾರ್ದು. ನಿಮ್ಗೆ ಇಷ್ಟ ಇಲ್ಲ ಸಾವರ್ಕರ್ ಅವ್ರ ಹೆಸರು ಇಡಿ ಅಂತ ನಾವ್ಯಾರು ಹೇಳೋದೇ ಬೇಡ. ನಾನು ಬೆಂಗಳೂರು ವಿಚಾರದಲ್ಲಿ ಬಂದಾಗ ನಾನು ನನ್ ಫೀಲ್ ಮಾಡ್ಕಂತಿದ್ದೆ ಹಂಗ ಅಣ್ಣ, ಯಾಕೆ ಸಾಯ್ತಾವ್ರ ಹೆಸರು ಇಡಿ ಅಂದವ್ರು ಕೂಡ ಸಾವರ್ಕರ್ ಆತ್ಮಾಹುತಿ ಓದಿಲ್ಲ, ಇಡಬೇಡಿ ಅನ್ನೋರು ಓದಿಲ್ಲ, ಓದಿಲ್ಲ. ಹೌದು, ಕೇಳಿ ಹೇಳ್ತೀನಿ ಇವತ್ತು ಕೇಳ್ಬಿಡ, ಅದು ಕ್ಲಿಯರ್ ಆಗೋಗ್ಲಿ. ಅಹೋರಾತ್ರನಿಗಾಗ್ಲಿ ಓದಿರೋ ನಿನ್ನಂತವ್ರಿಗಾಗ್ಲಿ ಸಾವರ್ಕರ್ ಜೀವನ ಚರಿತ್ರೆ ಓದಿದ್ರೆ ಅವರ ಹೆಸರಿಡಿ ಅನ್ನೋ ಜಗಳಾನೇ ಆಡಲ್ಲ. ಯಾಕೆ ಗೊತ್ತಾ? ಆ ವ್ಯಕ್ತಿ ಹೆಸರಿನ ಮೋಹಕ್ಕೆ ಬದುಕಲೇ ಇಲ್ಲ. ಮತ್ತೆ ಅವ್ರಿಗಾಗ್ಲಿ ಶಿವಾಜಿ ಮಹಾರಾಜರಿಗಾಗ್ಲಿ ಹೆಸರಿನ ಮೋಹನೇ ಇರ್ಲಿಲ್ಲ. ಆಕ್ಚುಲಿ ಅವ್ರಿಗೆ ಪುತ್ತಳಿಗಳ ಬೇಕೇ ಇಲ್ಲ, ಬೇಕಾದಷ್ಟು ಪುತ್ತಳಿಗಳಿದೆ. ಆದ್ರೆ ಕರ್ನಾಟಕದಲ್ಲಿ ನೀವು ಕನ್ನಡದವ್ರದೇ ಪುತ್ತಳಿ ಇಡಿ, ಕನ್ನಡದವ್ರದೇ ನಾವು ಹೆಸರಿಡೋಣ, ಆ ಹೆಸರಿನ ವಿಚಾರಕ್ಕೆ ಆ ವ್ಯಕ್ತಿಗಳಿಗೆ ಯಾಕೆ ಕಲಂಕ ತೇಜವಧೆ ಮಾಡಬಾರ್ದು ಅಂತ ಹೇಳಿದ್ದಷ್ಟೇ. ದೇವರಣಿಗೂ ಆ ಒಂದು ಸೇತುವೆಗೆ ಸಂಗೊಳ್ಳಿ ರಾಯಣ್ಣ ಅಂತಾನೆ ಇಡ್ಬೇಕು. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಅಂತ ಹೋರಾಟಗಾರ ಇಲ್ಲ, ಯಾಕಂದ್ರೆ ರಾಜನಾಗ್ಲಿಕ್ಕೆ ಹೋರಾಡ್ಲಿಲ್ಲ ಆತ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದು. ಮತ್ತೆ ತಾನು ಸಿಪಾಯಿಯಾಗೇ ಇದ್ದು ಹೋರಾಡಿದ್ದು. ತಾನು ಯಾವುದೇ ಒಂದು ಪದವಿ ವ್ಯಾಮೋಹಕ್ಕೆ ಹೆಸರು ಮೋಹಕ್ಕೂ ಹೋರಾಡ್ಲಿಲ್ಲ ಸಂಗೊಳ್ಳಿ ರಾಯಣ್ಣ. ಏ, ಮೀಸೆ ತಿರುಗಿಸ್ಕೊಂಡು ನೇಣಿನ ಕುಣಿಕೆಗೆ ಮುತ್ತು ಕೊಟ್ಟು ನಗುನಗುತ್ತಾ ನೇಣಿಗೆ ಶರಣಾದವರು ಮಹಾಪುರುಷ ಸಂಗೊಳ್ಳಿ ರಾಯಣ್ಣ. ಅವ್ರ ಹೆಸರೇ ಇಡ್ಬೇಕು. ಆದ್ರೆ ಅವ್ರ ಹೆಸರು ಇಡಬೇಕು ಅನ್ನೋ ಛಲಕ್ಕೆ ಸಾವರ್ಕರ್ ಅನ್ನೋರನ್ನ ಮನಸ್ಸನ್ನ ತುಳಿದ್ರೆ ಅದಕ್ಕೇನಾಗುತ್ತೆ? ಸಂಗೊಳ್ಳಿ ರಾಯಣ್ಣನಿಗೆ ದುಃಖ ಆಗುತ್ತೆ ಮೇಲೆ ಆತ್ಮ ಅನ್ನೋದಿದ್ರೆ. ಹೌದು ಅಣ್ಣ. ಅಯ್ಯೋ, ನನ್ನಂತ ಅವ್ರಿಗೆ ಅಲ್ಲಿ ಇಬ್ರು ಒಟ್ಟಿಗಿರ್ತಾರ ಅವರು. ಹೌದು, ಇದ್ದಾಗ್ಲೆಲ್ಲ ಅವರು ಎಲ್ಲ ಒಂದೇ ಮನೋಭಾವ ಇದ್ದವರು. ಅಂದ್ರೆ ಈ ಓದದೆ ನೀವು ಹೆಸರು ಇಡ್ಲೂಬೇಡಿ, ಓದದೆ ಇಡದೇನು ಇರಬೇಡಿ. ಇವಾಗ ನಾನು ಹೇಳೋದು ಈ ಸಾವರ್ಕರ್ ಅಭಿಮಾನಿಗಳು ಅನ್ನೋ ಏನೋ ಇದಕ್ಕೆ ಹೆಸರಿಡ್ಬೇಕು ಅಂತ ಸಾವರ್ಕರ್ ಪರ ಓಡಾಡಿದಾರಲ್ಲ, ಅವ್ರು ಕೂಡ ಈ ಬುಕ್ ಕರೆಕ್ಟ್ ಆಗಿ ಓದಿದ್ರೆ ಜಗಳ ಆಡೋದಿಲ್ಲ. ಏ, ಪರವಾಗಿಲ್ಲ, ಆ ಮನುಷ್ಯನಿಗೆ ಬೇಕಾದಷ್ಟು ಹೆಸರಿನಿಂದ ಓಡ್ಲೇ ಇಲ್ವೋ ಸಾವರ್ಕರ್ ಜೀವನದಲ್ಲಿ? ಅವರ ಬಾಡಿ ಗಾರ್ಡ್ ಒಂದ್ಸಲ ಮೀಟ್ ಮಾಡಿದ್ದ ಅಹೋರಾತ್ರ, ಅದೃಷ್ಟ ನೋಡು ಅವರ. ಆ ವ್ಯಕ್ತಿ ಹೇಳ್ತಾರೆ, ಶಾಂತಾರಾಮ್ ಅನ್ನೋ ಡೈರೆಕ್ಟರು ಇಂಡೈರೆಕ್ಟ್ ಆಗಿ ಕೇಳಿಸ್ತಾರಂತೆ ಸಾವರ್ಕರ್ ಆಮರಣ ಉಪವಾಸ ತಗೋತಾರೆ, ಕೊನೆಯಲ್ಲಿ ಊಟ ಬಿಟ್ಟಿದ್ದಾರೆ. ಇನ್ನೇನು ಹೋಗ್ಬೇಕು ಅನ್ನೋವಾಗ ಏನಾದ್ರೂ ಅವ್ರಿಗೆ ಮನ್ಸಲ್ಲಿ ಏನ್ ಭಾವನೆ ಇದೆಯೋ, ಅವ್ರ ಶರೀರಕ್ಕೆ ಯಾವ ರೀತಿ ಸಮಾಧಿ ಮಾಡ್ಬೇಕು ಅಂತ ಇಂಡೈರೆಕ್ಟ್ ಆಗಿ ಕೇಳಕ್ ಹೋದ್ರೆ, ನನ್ನ ಸತ್ತ ದೇಹವನ್ನ ಕತ್ತೆಯ ಬಾಲಕ್ಕೆ ಕಟ್ಟಿ ದರ 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 ದಾದರ್ ಬಾಂಬೆ ಎಲ್ಲ ಓಡಾಡಿಸಿ ಇವನೊಬ್ಬ ಸಾವರ್ಕರ್ ಇದ್ದ ಅಂತ ಹೇಳಿಕೊಂಡು ರಣಹದ್ದುಗಳಿಗೆ ಹಾಕಿ ಅಂತ ಹೇಳಿದ್ರಂತೆ. ಆ ಮನುಷ್ಯನಿಗೆ ಈ ರೀತಿ ಆ ಸಮಾಧಿಗಳ ಮಮತೆ ಇದ್ದಿದ್ರೆ ಹೇಳ್ತಿದ್ರೇನು? ಹೇಳ್ತಿರಲಿಲ್ಲ ಅಣ್ಣ. ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಮೀರಜ್ ಅಲ್ಲಿ ಹೆಣ್ಣು ಮಕ್ಕಳು ಕಳುವ ಆಗ್ತಾ ಇರತ್ತೆ, ನಮ್ಮ ಕರ್ನಾಟಕದ ಮೀರಜ್ ಅಲ್ಲಿ. ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಅದ್ರ ಬಗ್ಗೆ ಪ್ರಸ್ತಾವನೆ ಬರುತ್ತೆ, ಮೋಸ್ಟ್ಲಿ 1927 ಸ್ವಾತಂತ್ರ್ಯಕ್ಕೆ ಮುಂಚೆ. ಅದರಲ್ಲಿ ಪಾರ್ಲಿಮೆಂಟೇರಿಯನ್ಸ್ ಮಾತಾಡುವಾಗ ಏನಂತಾರೆ ಅಂದ್ರೆ, ಏ ಅದೇನದೊಂದು ಮನರಂಜನೆ ಅಂತ ಮಾತಾಡ್ಕೋತಾರೆ.
ಅವಾಗ ಸಿಡಿದದ್ದು ಸಾವರ್ಕರು. ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ಅಸಭ್ಯವಾಗಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋದು ತಪ್ಪು ಅಂತ, ಅದು ಅದೇ ಬುಕ್ ಅಲ್ಲಿದೆ, ಓದು, ಮೈ ರೋಮಾಂಚನ ಆಗತ್ತೆ. ಹೆಣ್ಣು ಅದ್ರ ಮೇಲೆ ಧರ್ಮ ಇದೆಯೇನೋ, ಶಿವಾಜಿ ಮಹಾರಾಜರು ಕಾಲದಲ್ಲಿ ಯಾರೋ ಒಂದು ಶತ್ರುಗಳ ಹೆಣ್ಣನ್ನ ಕರ್ಕೊಂಡು ಬಂದು ನಿಮಗೆ ಗಿಫ್ಟ್ ತಂದಿದ್ದೀವಿ ಅಂತ ಆ ಕಾಲದ ರಾಜರ ದುರಹಂಕಾರದ ಪ್ರತೀತಿ ಅಂದ್ಕೊಂಡು ಬಂದಾಗ ಶಿವಾಜಿ ಮಹಾರಾಜರು ಸೀದಾ ಇಳಿದು ಬಂದು ಅಮ್ಮನ ಪಾದ ಮುಟ್ತಾರೆ, ಮಗಳ ವಯಸ್ಸು ಮುಟ್ಟಿ, ತಪ್ಪಾಯ್ತಮ್ಮ, ಇವ್ರು ಮಾಡಿರೋ ತಪ್ಪಿಗೆ ಅವರಿಗೆ ಶಿಕ್ಷೆ ಸಿಗತ್ತೆ, ಅವರಿಗೆ ಕಾಲು ಕೈ ತೆಗೆಸ್ತೀನಿ, ನಿನ್ನ ನಮ್ಮ ತಾಯಿ ನಿನ್ನಷ್ಟು ಸೌಂದರ್ಯವಾಗಿದ್ದಿದ್ರೆ ನಾನು ಇನ್ನೂ ಸುಂದರವಾಗಿರ್ತಿದ್ದೆ, ನೀನ್ ಎಷ್ಟು ಚಂದ ಇದೀಯ ತಾಯಿ, ನೀನ್ ಏನು ಭಯ ಬಿಳ್ಬೇಡ, ನಿಮ್ ಮನೆಗೆ ನಾನು ತುಂಬಾ ಸಗೌರವದಿಂದ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅಂತ ಶಿವಾಜಿ ಮಹಾರಾಜರ ಸಂಸ್ಕೃತಿಲಿ ಬೆಳೆದವರು ಸಾವರ್ಕರ್, ಓದಿ ಓದಿ ಬೆಳೆದವರು ಬಾಲಗಂಗಾಧರ ತಿಲಕರು ಸಾವರ್ಕರ್. ಸಾವರ್ಕರ್ ಅವ್ರು ಏನಾದ್ರೂ ಅಂತ ಮಾತು ಆಡಿದ್ರೆ, ಈ ಚೇತನ್ ಅಂತ ಅವರು ಅರ್ಥವಿಲ್ಲದೆ ಮಾತಾಡೋರಂತ ಮಾತು ಆಡಿದ್ರೆ, ಬಾಲಗಂಗಾಧರ ತಿಲಕ್ ಅವರು ಸಾವರ್ಕರ್ನ ಖಂಡಿಸ್ತಿದ್ರು, ದಂಡಿಸ್ತಿದ್ರು, ಯಾರು ಸುಮ್ಮನಿರ್ತಿರ್ಲಿಲ್ಲ. ಆ ರೀತಿ ಮಾತಾಡ್ತಾರೆ ಪಾಪು, ಏನೋ ಮಾಡುದು. ಅಹೋರಾತ್ರನಿಗೆ ಇದ್ರಲ್ಲೆಲ್ಲ ಬೀಳಕ್ ಇಷ್ಟ ಇಲ್ಲ, ಆದ್ರೆ ಇವನು ಓದಿರೋ ಒಂದು ಹವ್ಯಾಸ, ಅವರ ಅನುಯಾಯಿಗಳನ್ನ ನೋಡಿದ್ದಾನೆ, ಅವ್ರು ನಡೆದಾಡಿದ ಜಾಗಗಳಲ್ಲಿ ಓಡಾಡಿದ್ದಾನೆ. ಹೌದು, ಹಾಗೆ ಅರ್ಥವಿಲ್ಲದೆ ಯಾರನ್ನಾದ್ರೂ ನಿಂದಿಸಿದಾಗ ಹೊಟ್ಟೆಯಲ್ಲಿ ಸಂಕಟ ಆಗತ್ತೆ. ಏನ ಮಾಡ್ತಾರೋ, ಯಾಕೋ ಧರ್ಮ ಧರ್ಮಗಳ ನಡುವೆ ಜಗಳ. ಹೌದು, ಇದೇ ಬೆಳಗಾವಿಲಿ ಅದೇ ಒಂದೇ ಸರ್ಕಲ್ ಅಲ್ಲಿ ಅಷ್ಟೊಂದು ರಾಬ್ದ ಅಂತ ನಡೀತು. ಏನ್ ಹೆಸರುಗಳು ಹಿಂದೆ ಅವ್ರಿಗೆ ಇಲ್ದಿರೋ ಹೆಸರು ಮೋಹ ಹೆಸರು. ಸರಿ, ಯಾವಾಗ ಒಂದು ಸಾವರ್ಕರು ಏನಿದೆಯೋ ಹೆಸರು ಮೋಹ ಅವ್ರಿಗೆ, ಹೆಸರು ಮೋಹ ಚಿಕ್ಕ ವಯಸ್ಸಲ್ಲೇ ಹೋಗ್ಬಿಡುತ್ತೆ. ನೀನ್ ನೋಡಿದ್ಯಾ ಪ್ಲೇಗ್ ಬಂದು ಚಿಕ್ಕಪ್ಪ ದೊಡ್ಡಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲಾ ತೀರೋಗಿ ಒಬ್ಬನೇ ಉಳಿದಾಗ್ಲೇ ಅರ್ಧ ಸತ್ತು ಹೋಗಿದ್ದ ಹುಡುಗ. ಬಿಡ, ತುಂಬಾ ಚೆನ್ನಾಗಿ ಮಾತಾಡಿದೆ ಪ್ರದೀಪ, ನಿನ್ಗೆ ಕಾಲ್ ಮುಟ್ಟಿ ನಮಸ್ಕರಿಸ್ತೀನಿ. ನೀನು ಇದನ್ನ ಈ ಆಡಿಯೋನ ಹಂಚ್ಕೋತೀನಪ್ಪಿ, ಹತ್ತು ಜನಕ್ಕೆ ಒಳ್ಳೇದಾಗಿ. ಯಾಕೋ ಅಳ್ಳಿ ಬಿಡ, ನಿನ್ ದೇಶಕ್ಕೋಸ್ಕರ ಆತಿದೀಯ ಪಾಪ, ನೀನೇನ್ ಸ್ವಾರ್ಥ ಆತಿದ್ಯಾ. ನಿಮ್ಮಿಂದ ನಮ್ಗೆ ಪುಸ್ತಕ ಓದೋ ವ್ಯಾಸ ಎಲ್ಲ ಮನದು. ನಾನು ಹೇಳಿದೆ ನಿಮ್ಗೆ ಅದೇ, ನಾವೆಲ್ಲ ನಿಮ್ಮ ಮರದ ಕೆಳಗಡೆ ಕೂತ್ಕೊಂಡು ಮಾತಾಡಿದಾಗ ಯಾರ ನೀವೆಲ್ಲ ಯಾಕೆ ಹೆಂಗ್ರೋ ಬಂದ್ರಿ ಇಲ್ಲಿಗೆ ಅಂತ ಎಲ್ಲ ಅಂದಾಗ ಹೇಳ್ದೆ ನಾನು ನಿಮ್ಗೆ. ನಾನು ನಿಮ್ಮನ್ನ ಎಲ್ಲಾ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ ಅಣ್ಣ, ಫಾಲೋವರು ನಿಮ್ಮ ಎಲ್ಲಾ ಬೇರೆ ಬೇರೆ ಇದಕ್ ಭೇಟಿ ಆಗ್ಬೇಕು ಅಂತೆಲ್ಲ ಅನ್ಕೊಂಡಿದ್ವಿ. ಅದೇ ಕಿತ್ತಡಿ ಇದೆಲ್ಲ ಬೇರೆ ಕಡೆ ಎಲ್ಲ ಹೋಗಿದ್ರಲ್ಲ ನಾವು, ಅಲ್ಲಿಗೆಲ್ಲ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ವಿ. ಭಗವಂತ ಏನೋ ನಿಮ್ಮನ್ನ ಈ ಕೂಡ್ಲೂರ್ಗೆ ಕರ್ಕೊಂಡ್ ಬಂದು ನಮ್ಗೆ ಇಲ್ಲಿ ಬೆಸದ, ಅದ್ರಿಂದ ಇವತ್ತು ಇಲ್ಲೇ ಉಳ್ಕೊಂತೀವಿ ಅಂತ ಹೇಳಿದ್ವಿ. ಹಂಗೆ ಯಾವ್ದೇ ಋಣ ಅಲ್ಲಿ ಬಂದಿದ್ದವ್ರ ಎಲ್ಲ ಏನಿದಾರೆ, ಆ ಟೀಮ್ ಬಗ್ಗೆನು ಅಷ್ಟೇ, ಅವರೆಲ್ಲ ಅದ್ಭುತ. ಅಲ್ಲಿ ಬರೋರೆಲ್ಲ ಕಿರಣ್ ಇರ್ಬೋದು, ಎಲ್ಲ ತುಂಬಾ ಟ್ಯಾಲೆಂಟೆಡ್ ಹುಡುಗರಲ್ಲಿ ಇರೋದು ಆ ಗ್ರೂಪ್ ಅಲ್ಲಿ ಇದ್ದವ್ರೆಲ್ಲ ನಾವು, ಅದು ನಮ್ಗೆ ತುಂಬಾ ಹೆಮ್ಮೆ ಅಂತ ಅನ್ನೋ ವಿಚಾರ. ಪ್ರದೀಪ ಥ್ಯಾಂಕ್ಸ್, ಆಗ್ತೀನಿ ಬಂಗಾರ ಇದನ್ನ ಖುಷಿ.